ತುಂಬಾ ಸ್ವೀಟ್. ನಾನೊಂದು ಪಪ್ಪಿ ಕೊಡ್ಲ? ಯಾಕೋ ಬಾಯಿ ಚಪ್ಪಲ ಅತಿ ಆಯ್ತು ಕಣೆ. ಯಾವಾಗ ನೋಡಿದ್ರು ಏನಾದ್ರೂ ಬಾಯಿ ಆಡಿಸ್ತಾನೆ ಇರ್ತೀಯ. ನಿನ್ನೆ ಸಂಜೆ ರಾಶಿ ಪೂರಿ ತಿಂದಿದ್ಯಾ, ಅದಾದ್ಮೇಲೆ ಗಡತ್ತಾಗಿ ಹಬ್ದೂಟ ತಿಂದಿದ್ಯಾ, ಅದ್ನೇಡು ಆ ಮಾವನಣ್ಣು ತಿನ್ನೋ ಚಪ್ಪಲ ಯಾಕೆ ಬೇಕಾಗಿತ್ತು ಹೇಳು. ಅದಕ್ಕೆ ಆ ಮಾವನಣ್ಣು ಎಷ್ಟು ಸಿಹಿಯಾಗಿತ್ತು ಅಂದ್ರೆ ಇನ್ನು ನಾಕಿದ್ರೆ ಬಡದು ಬಾಯಿಗೆ ಹಾಕೊಳ್ಳೋಣ. ಬಡದು ಬಾಯಿಗೆ ಹಾಕೋತಾ ಇದ್ರಿ. ಒಂದು ಹಣ್ಣು ಕತ್ತಿಂದೆ ಈ ಗತಿ ಆಗಿದೆ, ಇನ್ನು ನಾಲ್ಕು ಹಣ್ಣು ಬಾಯಿಗೆ ಹಾಕೊಂಡು ತಿಂದಿದ್ರೆ ಹೊಟ್ಟೆ ಡಮಾರ್ ಅಂದು ಚಟ್ಟೋಚವ ಆಗಿರೋ. ಏ ಬಜಾರಿ ಸುಮ್ಮನೆ ನಿಂತ್ಕೊಳ್ಳಿ, ನಾನು ಒಂದು ಹಣ್ಣು ತಿಂದಿದ್ದಕ್ಕೆ ನಿನಗೆ ಎಷ್ಟೊಂದು ಹೊಟ್ಟೆ ಉರಿ, ನೀನೇ ದೊಡ್ಡ ಕಳ್ಳಿ ನನಗೆ ಹೇಳಕ್ ಬಂದ್ಬಿಟ್ಲು. ಅಯ್ಯೋ ದೇವ್ರೇ, ನಾನೇನ್ ಕದ್ದಿದ್ದೀನಿ? ಮತ್ತಿನ್ನೇನು, ಮಾವನಣ್ಣ ಕದ್ದಿದ್ದು ನೀನಲ್ವಾ? ನಾನೇನ್ ಮಾವನಣ್ಣ ಕದ್ದೆ? ನರಹರಿ ಎಲ್ಲ ಮಾವನಣ್ಣು ಬ್ಯಾಗ್ ಅಲ್ಲಿ ಹಾಕಿ ತಂದು ಕೊಡು ಅಂತ ಹೇಳಿದ್ದಲ್ವಾ, ನೀನ್ ಯಾಕೆ ಒಂದು ಹಣ್ಣು ತೆಗ್ದಿಟ್ಕೊಂಡೆ? ನೀನು ಕಳ್ಳಿ ತಾನೆ. ಅಮ್ಮ ಹೇಳ್ತಿರೋದು ಸರಿನೆ, ಯಾರಿಗೂ ಗೊತ್ತಿಲ್ಲದೆ ಮಾವಿನ ನೆತ್ತಿಟ್ಕೊಂಡಿದ್ಯಾ ಅಂದ್ಮೇಲೆ ನೀನು ಕಳ್ಳಿನೇ ತಾನೆ? ನಾನು ಯಾಕೆ ಕಳ್ಳಿ ಆಗ್ಲಿ? ತೋಟದಿಂದ ಅಷ್ಟೊಂದು ಮಾವಿನ ಹಣ್ಣು ತಂದ್ಮೇಲೆ ಒಂದೇ ಒಂದು ಹಣ್ಣು ಕಮಿಷನ್ ಬೇಡವಾ? ನೀ ಹತ್ತಿರೋದಕ್ಕೆ ಒಂದೇ ಒಂದು ಹಣ್ಣು ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿದ್ದು. ಇಲ್ಲಾಂದಿದ್ರೆ ಇವ್ರ ಥರನೇ ಎಲ್ಲನೂ ಗುಳು ಮನ್ಸ್ಬೋದಿತ್ತು. ಆದರೆ ಆ ಹಣ್ಣ ಕತ್ತಿಂದಿರೋ ಈ ಚಿಕ್ಕಮ್ಮವರೇ ದೊಡ್ಡ ಕಳ್ಳಿ. ಜಿಲೇಬಿ ಬಾಯ್ ಮುಚ್ಚೆ. ನನ್ ಬಾಯ್ ಯಾಕ್ ಮುಚ್ಚಿಸ್ತೀರಾ? ನೀವ್ ಅವತ್ತು ಕದ್ದು ಲಡ್ಡು ತಿಂದಿದ್ದು? ಅವತ್ತು ಸಾಕ್ಷಿನ ಗಂಡಿನ ಕಡೆಯವ್ರು ನೋಡಕ್ ಬಂದಿರ್ಲಿಲ್ವಾ? ಅವತ್ತು ಲಡ್ಡು ಕತ್ತಿಂದೆ ಅಂತ ಅವರೇ ನನ್ನ ಹತ್ರ ನಿಜ ಹೇಳಿದ್ರು. ಅಮ್ಮ ನೀವ್ ಯಾವಾಗ ಲಡ್ಡು ಕತ್ತಿಂದ್ರಿ? ಭಾಗಿ ಏನೇ ಇದು, ಅವತ್ತು ಆ ಇರುವೆ ಸ್ವೀಟ್ ನ ತಿಂದಿದ್ದಕ್ಕೆ ಇವತ್ತು ಈ ಗತಿ ಬಂದಿರೋದು. ಹ್ಮ್, ಅಯ್ಯೋ ಪಾಪಿ, ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರೆ ಮಾತು ಕೊಟ್ಟು ದ್ರೋಹ ಮಾಡ್ದಿಲ್ಲಿ. ನಿನ್ನ ಬಾಯಿಗೆ ಹುಳ ಬೀಳ. ಹಾ, ನನ್ನ ಬಾಯಿಗೆ ಯಾಕೆ ಬೀಳುತ್ತೆ ಹುಳ? ಈಗ ಬಿದ್ದಿದೆ ನಿಮ್ಮ ಹೊಟ್ಟೆಲಿ. ಅಲ್ಲ, ನನಗೆ ಸೀರೆ ಕೊಡ್ಸ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ನೀವು ಉಳಿಸ್ಕೊಂಡ್ರ? ಏನೇ ಇದು ಭಾಗಿ, ವಯಸ್ಸಾದ ಕಾಲದಲ್ಲಿ ನಾಲ್ಕು ಜನಕ್ಕೆ ಬುದ್ಧಿ ಹೇಳಬೇಕು, ಅದನ್ನ ಬಿಟ್ಬಿಟ್ಟು ಈ ರೀತಿ ಮಾಡದ? ಛೇ, ಕೇಳಕ್ಕೆ ಅಸಹ್ಯ ಅನ್ಸುತ್ತೆ. ಸ್ವಾಮಿ, ನನಗೆ ಹೊಟ್ಟೆ ನೋವು ಬಂದು ಸಾಯ್ತಾ ಇದ್ದೀನಿ. ಈ ಮನೇಲಿ ಒಂದು ತೊಟ್ಟು ನೀರು ಕೊಡದೆ ಕಳ್ಳಿ 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 ಅಂತ ಇದ್ದಾರೆ. ನನ್ನ ಸ್ವಂತ ಮನೆಯಲ್ಲಿ ನಾನು ಒಂದು ಮಾವನಣ್ಣು ತಿನ್ನೋ ಅಧಿಕಾರನೂ ನನಗಿಲ್ವಾ? ಅತ್ತೇಳ ಸ್ವಾಮಿ, ನನ್ನ ನಿನ್ನ ಪಾದಕ್ಕೆ ಕರ್ಕೊಂಡ್ಬಿಡಪ್ಪ. ನನ್ನ ನಿನ್ನ ಪಾದಕ್ಕೆ ಸಾಕು ನಿಲ್ಸೋ ಭಾಗಿ. ನಮ್ಮ ಯೋಚನೆನೆ ನಮಗೆ ಸಾಕಷ್ಟಿದೆ. ನರಹರಿ ಕೆಲಸ ಏನಾಯ್ತು ಅನ್ನೋ ಯೋಚನೆ ನಾನಿರ್ಬೇಕಾದ್ರೆ ನಿಂತೊಳ್ಳೆ ರಾಮಾಯಣ. ಛೇ, ಸಿಂಧು ನಡಿಯಮ್ಮ, ನರಹರಿ ಬಂದ ನೋಡೋಣ. ನಾನ್ ಎತ್ತಿಟ್ಕೊಂಡಿದ್ ಹಣ್ಣಿನ ಅಕ್ಕ ತಿಂದ್ರಿ ಅಲ್ವಾ, ಅದಕ್ಕೆ ಈ ಗತಿ ಬಂದಿರೋದು. ಏ ಬಂಗಾರು, ಒಂಚೂರು ಕಾಲತ್ತು ಚಿಂದ. ನನ್ ಕೈಲ ಆಗಲ್ಲ. ಬಂಗಾರ, ನೀ ನನ್ನ ಬಂಗಾರ ಅಲ್ವಾ? ಪುಟ ಒತ್ತು ಬಾ ಚಿಂದ. ಸಾಕು ಸಾಕು ಸಾಕು. Oh.
ಬಾಸ್ಮನ್ ತುಂಬಾ ದೂರ ಅಲ್ವಾ ಅದಕ್ಕೆ ದೊಡಪ್ಪ ಬರದು ತುಂಬಾ ದೊಡ ಆಗಿದೆ ಅನ್ಸುತ್ತೆ ನನಗೇನೋ ನಿನ್ ಮ್ಯಾಜಿಕ್ ಟೂಸ್ ಅನ್ನಿದೆ ಅನ್ಸುತ್ತೆ ಬಾಸ್ ದೊಡಪ್ಪನ ಮಾವಿನ ಅಂತರ ಹಿಸ್ಕಿ ಓಡಿಸಿರಬೇಕು ಅನ್ಸುತ್ತೆ ದೊಡ್ಡಪ್ಪನ ಫೋನ್ ಟ್ರೈ ಮಾಡ್ತಾ ಇದೀನಿ ಅವ್ರು ತೆಗಿತಾನೆ ಇಲ್ಲ ಕಣೋ ಏನಾಗಿದ್ಯೋ ಏನೋ ನನಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಅಮ್ಮ ಕೇಳಿಸ್ಕೊಂಡ್ಯಾ ದೊಡ್ಡಪ್ಪ ಫೋನ್ ರಿಸೀವ್ ಮಾಡ್ತಿಲ್ವಂತೆ ಈ ಮ್ಯಾಜಿಕ್ ಆಗಿದೆ ಅವ್ರು ಯಾಕೆ ಫೋನ್ ಎತ್ತಿರ್ತಿರಲಿಲ್ಲ ಏನೋ ಆಗಿದೆ ಸಹಿಸೋಕ್ ಸಾಧ್ಯ ಇಲ್ಲ ನಾನು ಇಲ್ಲಿ ಇರೋದಿಲ್ಲ ಈ ಕ್ಷಣನೇ ಹೊರಟೋಗ್ತೀನಿ ತಾಯಿ ಇದೆಲ್ಲ ನನ್ನ ತಪ್ಪೇನಾರು ಇದೆಯಾ ನನ್ನ ಜೀವನದಲ್ಲಿ ಇದುವರೆಗೆ ನನ್ನ ಜೇಬಿಂದ ಇನ್ನೊಬ್ರಿಗೆ ಒಂದು ಪೈಸಾ ಖರ್ಚು ಮಾಡಿದವನಲ್ಲ ನಿನಗೆ ಗೊತ್ತು ಎಷ್ಟು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಒಂದು ರೂಪಾಯಿ ಉಂಡಿಗೆ ಹಾಕಿದ್ದೀನ ಇಲ್ಲ ಅಂತವನು ಸೀಸನ್ ಅಲ್ಲದ ಸೀಸನ್ ಅಲ್ಲಿ ರಸ್ಪುರಿ ಮಾವಿನ ಹಣ್ಣ ಆ ಬಾಸಕ್ಕೆ ತಗೊಂಡೋಗಿ ಕೊಟ್ಟೆ ಆದ್ರೆ ಅವನು ನಾಯಿನು ಓಡಿಸ್ದಾಗ ಓಡಿಸ್ದಾ ನನ್ನನ್ನು ಕಾಶ್ಮೀರದ ಆಪಲ್ ಕಿತ್ತೊಂದು ಕೊಡಕ್ಕಾಗುತ್ತಾ ಎಷ್ಟ್ ಬೆಣ್ಣೆ ಹಚ್ಚು ಸರಿ ಹೋಗ್ತಾ ಇಲ್ಲ ಈ ಬಾಸ್ಗಳೆಲ್ಲ ಯಾಕೆ ಹೀಗೆ ಅಂತ ನನ್ನಿಂದ ಅನ್ನ ತಿಂತಾ ಇದ್ದೀರಾ ನನ್ನಿಂದ ಅನ್ನ ತಿಂತಾ ಇದಾರೆ ಮೂರತ್ತು ನಾವೇ ಅನ್ನದಾತರು ಅಂತ ಹೇಳ್ಕೊತಾ ಇರ್ತಾರೆ ನನ್ನಂತ ಟ್ಯಾಲೆಂಟೆಡ್ ಪರ್ಸನ್ ಇವ್ರ ಆಫೀಸ್ ಅಲ್ಲಿ ಕೆಲಸ ಮಾಡದಿದ್ರೆ ಇವ್ರ ಅನ್ನ ತಿನ್ನಕ್ ಆಗ್ತಾ ಇತ್ತಾ ಇದನ್ನ ಯಾಕೆ ಯೋಚನೆ ಮಾಡಲ್ಲ ಆಯ್ತು ಈ ಕೆಲಸಕ್ಕೆ ಎಳ್ಳು ನೀರು ಬಿಟ್ಟ ಹಾಗೇನೆ ತಾಯಿ ಕೆಲಸ ಕಳ್ಕೊಂಡು ಮನೆಯಲ್ಲಿ ಎಲ್ಲರ ಹತ್ರ ಚೀತು ಅನ್ನಿಸ್ಕೊಳ್ಳೋಕ್ಕಿಂತ ಹಿಮಾಲಯಕ್ಕೆ ಹೋಗೋದೇ ಸರಿ ಈಗ ನಿಂಗೆ ಸಂತೋಷನಾ ಒಟ್ಟಿನಲ್ಲಿ ನಾನು ನೆಮ್ಮದಿಯಾಗಿರೋದು ನಿನಗೆ ಇಷ್ಟ ಇಲ್ಲ ಅಲ್ವಾ ಆಕ್ಚುಲಿ ಅವತ್ತು ಬಾಸೆ ಮದುವೆ ಪ್ರಪೋಸಲ್ ಇಟ್ಟಿದ್ದು ನಾನೇನು ಹೋಗಿ ಅವ್ರು ಕಾಲು ಬಿಟ್ಟು ಕೇಳ್ಕೊಂಡಿದ್ದ ಆಗ ಎಲ್ಲ ಎಡವಟ್ಟಾಗೋಯ್ತು ಯಾಕೆ ಹೀಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವಿರೋ ಮನೆಯಲ್ಲಿ ಭೂತ ಐತೆ ಏಯ್ ನೀನು ಮಾಡಕ್ ಬೇರೆ ಕೆಲಸ ಇಲ್ವೇನೋ ನೋಡು ಯಾವ ಭೂತ ಆದ್ರೂ ಸರಿ ನಾನು ಒಂದು ಕೂಗು ಹಾಕಿದ್ರೆ ಸಾಕು ಓಡೋಗುತ್ತೆ ಗೊತ್ತಾ ಏಟ್ ಮೇಲೆ ಏಟ್ ಬೀಳ್ತಾನೆ ಇದೆ ಅಯ್ಯೋ ದೇವ್ರೆ ಆ ಭೂತಾನೆ ನಿನಗಿಂತ ಪವರ್ಫುಲ್ಲ ಹಿಂಗಂದ್ರೆ ನಿನಗೆ ಯಾರು ಪೂಜೆ ಮಾಡ್ತಾ ದೇವ್ರೆ ಬೀದ್ ಬೀದಿಲಿ ಗಂಡು ದೇವ್ರುಗಳಿದ್ದಾರೆ ಅದೆಲ್ಲ ಬಿಟ್ಟು ನಿನ್ನ ಹತ್ರ ಯಾತಿಗೆ ಬರ್ತೀನಿ ಹೇಳು ಎಂಟು ತಾಯಿ ತಾಯಿ ದೇವರು ಮನಸ್ಸು ಮೃದುವಾಗಿರುತ್ತೆ ಅಂತ ಅದೇ ನೀನು ಕಲ್ಲು ಮನ್ಸು ಮಾಡ್ಕೊಂಡು ಕೂತಿದ್ಯಲ್ಲ ತಪ್ಪಲ್ವಾ ಆ ಪಕ್ಕದ ಮನೆ ಗೂಬೆ ಹೇಳಿದ್ದ ನಿಜನೇ ಇರಬೇಕು ಅದು ಭೂತನ ಮನೆನೇ ಇರಬೇಕು ಆಕ್ಚುಲಿ ನಾನೇ ಎಗರಾಡ್ಬಿಟ್ಟೆ ಅಯ್ಯೋ ಅಂದ್ರೆ ಈಗ ನಾವಿರೋದು ಭೂತದ ಮನೆನಾ ಅದು ಯಾವ ಹೊತ್ತಲ್ಲಿ ಮನೇಲಿ ಯಾರನ್ನ ಬಲಿ ತೊಗೊಂಡ್ಬಿಡ್ತೋ ಏನೋ ಅಯ್ಯೋ ನಾ ಈಗಲೇ ಮನೆಗೆ ಹೋಗ್ಬೇಕು ಹಿಮಾಲಯ ಕ್ಯಾನ್ಸಲ್ ಏನೊಳ್ಳೆ ಮಕ ಪಿಜ್ಜಾ ಅಜ್ಜಿ ತರ ಆಗಿದೆ ಮ್ಯಾಜಿಕ್ ಮಾಡಿದೀನಿ ಅಂತ ಜಂಬ ಕೊಚ್ಕೋತಿದ್ದೆ ಈಗ ನೋಡು ನಿನ್ ಮ್ಯಾಜಿಕ್ ಟು ಸಂದಿದೆ ತಾನೇ ಯಾಕೆಂಗಾಯ್ತು ಅಂತಾನು ಗೊತ್ತಾಗ್ತಿಲ್ಲ ಯಾಕೆಂದ್ರೆ ನಿನಗಾಗದೆ ಇಷ್ಟು ಚಿನ್ಕುಳ್ಳಿ ಪಟಾಕಿ ಹೊಡಿಯೋರು ರಾಕೆಟ್ ಬಿಡಕ್ಕಾಗುತ್ತ ನೀನು ಕಳ್ಸ್ವಾಮಿಗಳ ತರ ಅಸ್ಪುಸ್ ಲಿಂಬು ಜ್ಯೂಸ್
ಮಾಡಕ್ಕೆ ಲಾಯಕ್ಕು ನೋಡು ನಿನ್ ಸೀಟ್ ಬಸ್ಬಿಡ ನನ ಕೊಪ್ಪ ಬಂದ್ರೆ ಅಷ್ಟೇ ಈಗಲೇ ನಿನ್ ಕುನು ನಮ್ಮ ಯಮಡಿ ಬೋರ್ಡ್ ಮಾಡ್ಬಿಡ್ತೀನಿ ಅಸ್ಪಸ್ ನೀ ಮುಜ್ಜೆ ಮ್ಯಾಜಿಕ್ ಮಾಡ್ಬೇಡ ಅಂಜಲಿ ಪ್ಲೀಸ್ ಅಂಜಲಿ ಸ್ಕೂಲ್ ತುಂಬಾ ಹುಡುಗಿರಿದ್ದಾರೆ ಅಂಜಲಿ ಎಲ್ಲರೂ ನನ್ನ ಆಡ್ಕೋತಾರೆ ಅಂಜಲಿ ಪ್ಲೀಸ್ ಅಂಜಲಿ ಕೂಲ್ ಡೌನ್ ಅಂಜಲಿ ಕೂಲ್ ಡೌನ್ ದೊಡ್ಡಪ್ಪನ ತರ ಟೆನ್ಸ್ ತಗೋಬೇಡ ಅಂಜಲಿ ನಿನ್ ಮ್ಯಾಜಿಕ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂಜಲಿ ಪ್ಲೀಸ್ ಅಂಜಲಿ ಪ್ಲೀಸ್ ಇಲ್ಲ ನಾನು ಮಾಡೇ ಮಾಡ್ತೀನಿ ನೋಡು ನೀನ್ ಏನಾದರೂ ಹಾಗೆ ಮಾಡಿದ್ಯೋ ನಾನು ಎಲ್ಲರೂ ಗಾಳಿ ಮನೆ ಶಿಫ್ಟ್ ಮಾಡಿಸ್ಬಿಡ್ತೀನಿ ಆಮೇಲೆ ನೀನ್ ಮತ್ತೆ ಒಂಟೆ ಹೋಗ್ತೀಯ ನರಹರಿ ಫೋನ್ ತಗೋತಾ ಇಲ್ವಾ ಆಫೀಸಿಗೆ ಫೋನ್ ಮಾಡಿ ನೋಡು ಅಲ್ಲಿಗೂ ಮಾಡ್ದೆ ಮಾ ಅವ್ರು ಅಲ್ಲೂ ಬಂದಿಲ್ವಂತೆ ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಹೇಳಿದ್ ಕೇಳಿದ್ಮೇಲೆ ನನಗೂ ಕೈಕಾಲೇ ಆಡ್ತಿಲ್ವಲ್ಲ ವಾಸಂತಿ ಅಂಜಲಿ ನಿನ್ ಮ್ಯಾಜಿಕ್ ಮಾಡಿ ದೊಡ್ಡಪ್ಪನ ಫೋನ್ ರಿಸೀವ್ ಮಾಡೋ ಹಂಗ್ ಮಾಡು ಅವ್ರು ತುಂಬಾ ದೂರ ಇದ್ರೆ ಅಷ್ಟು ದೂರ ಹೇಗ್ ಮ್ಯಾಜಿಕ್ ಮಾಡ್ಲಿ ಯಾಕೆ ಮಾಡಕ್ಕಾಗಲ್ಲ ಅವತ್ ಬಾಸ್ ಮನೇಲಿ ಮ್ಯಾಜಿಕ್ ಮಾಡಿದಿರಲಿಲ್ವಾ ಆಗ ಹೊಟ್ಟೆ ಒಳಗೆ ಮ್ಯಾಜಿಕ್ ಇಟ್ಟಿದ್ದೆ ಈಗ ಹೊಟ್ಟೆ ಒಳಗೆ ಮ್ಯಾಜಿಕ್ ಇಟ್ಟಿಲ್ವಲ್ಲ ಹೌದಲ್ವಾ ಮತ್ತೇನ್ ಮಾಡೋದು ಒಂದ್ಸತಿ ಟ್ರೈ ಮಾಡಿ ನೋಡು ಟಿವಿ ರಿಮೋಟ್ ತಂದ್ರೆ ಮ್ಯಾಜಿಕ್ ವರ್ಕ್ ಆದ್ರೂ ಆಗ್ಬೋದು ಹ್ಮ್ ಟ್ರೈ ಮಾಡಿ ನೋಡ್ತೀನಿ ದೊಡ್ಡಪ್ಪ ದೊಡ್ಡಪ್ಪ ಪ್ಲೀಸ್ ನಿನ್ ದೊಡ್ಡಮ್ಮಂಗ್ ಫೋನ್ ಮಾಡು ಪ್ಲೀಸ್ ಪ್ಲೀಸ್ ನಿನ್ ದೊಡ್ಡಮ್ಮಂಗ್ ಫೋನ್ ಮಾಡು ಪ್ಲೀಸ್ ದೊಡ್ಡಪ್ಪ ಪ್ಲೀಸ್ 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 ದೊಡ್ಡಪ್ಪ ನಿಮ್ ಮಗನೇ ಫೋನ್ ಮಾಡ್ತಿದ್ದಾರೆ ಬೇಗ ಮಾತಾಡು ವಸಂತಿ ಹಲೋ ರೀ ನೀವ್ ಎಲ್ರಿ ಇದ್ದೀರಾ ನೀವ್ ಬೇಗ ಮನೆಗ್ ಬನ್ರಿ ಹಿಮಾಲಯಕ್ಕಂತೂ ಹೋಗಿಲ್ಲ ಒಂದ್ ಭಯಂಕರವಾದ ವಿಷಯ ಹೇಳೋದಿದೆ ಭಯಂಕರ ವಿಷಯನ ಏನ್ರಿ ಅದು ಮನೆಗ್ ಬಂದು ಹೇಳ್ತೀನಿ ಅನ್ನಲ್ಲ ಇಡು ಫೋನು ಅಮ್ಮ ಫೋನ್ ಕಟ್ ಮಾಡ್ಬಿಟ್ರು ಏನಂತ ಭಯಂಕರ ವಿಷಯ ಎಲ್ಲಿಗಾರು ಹೋಗ್ತಾ ಇದ್ದಾನಂತ ಗೊತ್ತಿಲ್ಲಮ್ಮ ಮನೆಗೆ ಬಂದು ಹೇಳ್ತೀನಿ ಅಂತ ಫೋನೇ ಕಟ್ ಮಾಡ್ಬಿಟ್ರು ಅಂತ ವಿಷಯ ಏನಿರ್ಬೋದು ಏನು ಗೊತ್ತಿಲ್ಲಮ್ಮ ಅಷ್ಟೇ ಚಿಕ್ಕಮ್ಮವ್ರ ಕತೆ ಮುಗೀತು ಅಂತ ಅನ್ಸುತ್ತೆ ಅವ್ರಿಗೆ ಏನೇನ್ ತಿನ್ನಕ್ ಬೇಕು ಎಲ್ಲ ಕೊಟ್ಟು ಕಡೆ ಹಸಿನ ತೀರಿಸ್ಬಿಡಿ ಇಲ್ಲ ಅಂತಂದ್ರೆ ಭಯಂಕರ ದೆವ್ವ ಆಗಿ ನಮ್ನೆಲ್ಲ ಮುರ್ಕೊಂಡು ತಿನ್ಬಿಡ್ತಾರೆ ಅಷ್ಟೇ ಇಲೇಬಿ ಬಾಯ್ ಮುಚ್ಚೆ ನೀನೊಂದು ಅಪ್ಸೆಟ್ನ ಕಾಗೆ ಬನ್ನಿ ಮಾ ಅದೇನಾಗಿದೆ ನೋಡ ನಡೀರಿ ಏನೈತೆ ಏನೈತೆ ನನಗೆ ತುಂಬಾ ಹೊಟ್ಟೆ ನೋವುತ್ತಾ ಇದೆ ಈ ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಈ ಹೊಟ್ಟೆ ನೋವಿನ ಭೂತ ನನ್ನ ತಗೊಂಡೆ ಹೋಗ್ಬಿಡತ್ತೆ ಏನ್ರಿ ಏನ್ರಿ ನನ್ನ ನಿಮ್ ಪಾದಕ್ ತಗೊಂಡು ಹೋಗ್ರಿ ಅಯ್ಯಪ್ಪ ಅಯ್ಯೋ ಅಯ್ಯಪ್ಪ ಹೊಟ್ಟೆ ನೋವು ಅದ್ಕೆ ಅದ್ಕೆ ಈ ಭೂತ ನನಗೆ ಬಿಡಲ್ಲ ಅಯ್ಯೋ ದೇವ್ರೆ ಇದೇನಾಗ್ತಿದೆ ಇಲ್ಲಿ ಅವ್ರು ನೋಡಿದ್ರೆ ಫೋನ್ ಮಾಡಿ ಏನೇನೋ ಹೇಳ್ತಾರೆ
ಇಲ್ಲಿ ನೋಡಿದ್ರೆ ಬಾಗಿ ಅಮ್ಮ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾರೆ. ದೇವ್ರೆ ನೀನೇ ಕಾಪಾಡ್ಬೇಕಪ್ಪ. ನಂಗೂ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋರಿಸ್ತಾ ಇಲ್ಲ. ಮನೇಲಿ ಯಾರು ಗಂಡಸ್ರಿಲ್ಲ, ಇದು ಬೇರೆ ಹೊಸ ಏರಿಯಾ. ಆಸ್ಪತ್ರೆ ಎಲ್ಲಿದೆಯೋ, ಡಾಕ್ಟರ್ ಎಲ್ಲಿದಾರೋ ಒಂದು ಗೊತ್ತಿಲ್ಲ. ಮನೆ ಬಿಟ್ಟಲ್ಲ ಹೊರಗಡೆ ಹೋಗ್ಬಾರ್ದು ಅಂತ. ಅಯ್ಯೋ ನನಗೆ ಹೊಟ್ಟೆ ನೋವು ತಡಿಯಕ್ ಆಗ್ತಾ ಇಲ್ಲ. ನನ್ನ ಪ್ರಾಣ ಹೋಗ್ತಿದೆ, ಅದಕ್ಕೆ ನನ್ನ ಪ್ರಾಣ ಹೋಗ್ತಿದೆ. ಯೋ ಸುಮ್ನಿರು ಭಾಗಿ, ಏನು ಆಗೋದಿಲ್ಲ. ಸುಮ್ನೆ ಯಾಕೆ ನಮ್ಮನ್ನು ಗಾಬರಿ ಪಡಿಸ್ತೀಯ? ಇಲ್ಲ ಅದಕ್ಕೆ, ಕೊನೆ ಕಾಲದಲ್ಲಿ ನನಗೊಂದೆರಡು ಮಾತಾಡಕ್ ಬಿಡಿ, ನನ್ನ ಪ್ರಾಣ ಹೋಗ್ತಾ ಇದೆ. ಯಾವ ಜನ್ಮದಲ್ಲೂ ನಿಮ್ಮ ಮನೆಯಲ್ಲಿ ಒಂದ್ ಅಕ್ಕಿ ಕಾಳು ಕೂಡ ತಿನ್ನಕ್ ಬರೋದಿಲ್ಲ ಅದಕ್ಕೆ. ನಾನೇನಾರು ಸತ್ತೋದ್ರೆ ಕಾಗಿ ಆಗಿ ಪಿಂಡ ತಿನ್ನಕ್ಕೂ ನಿಮ್ಮ ಮನೆಗೆ ಬರೋದಿಲ್ಲ. ಹೋಗ್ಲಿ ಬಿಡಿ, ಮಾತಿನಾರ ತಿಂತಿರ್ತಾನೆ. ಮನೇಲಿ ಏನಾದ್ರೂ ಕಳ್ತನ ಆದ್ರೆ ಅದಕ್ಕೆ ಈ ಜಿಲೇಬಿನೇ ಕಾರಣ. ನೋಡಿ ನೋಡಿ ಚಿಕ್ಕಮ್ಮರೆ, ಸಾಯ್ಬೇಕಾದ್ರೂ ನನ್ನ ರೇಗಿಸ್ಬೇಡಿ, ಆಮೇಲೆ ಸರಿ ಇರಲ್ಲ. ಜಿಲೇಬಿ ನೀ ಸ್ವಲ್ಪ ತೆಪ್ಪಗಿರು. ಅಯ್ಯೋ ಅಮ್ಮ ಸ್ವಲ್ಪ ನೀರಾದ್ರೂ ಕುಡಿವಿ. ಬಾಗಿ ತಗೋ ತಗೋ ನೀರು. ಅಯ್ಯೋ ಅದಕ್ಕೆ ನೀರು ಪಾರು, ಏನು ಬೇಡ ನನಗೆ, ಹೊಟ್ಟೆ ನೋವು. ಸ್ವಲ್ಪ ಸ್ವಲ್ಪ ಕುಡಿ ಭಾಗಿ. ಬೇಡ ಅದಕ್ಕೆ. ಹುಷಾರಿಲ್ದೆ ಅವ್ರಿಗೆ ಮಾತ್ರೆ ಕೊಡ್ಬೇಕು ಅಂತ ಅಷ್ಟು ಗೊತ್ತಾಗಲ್ವ ನಿಮ್ಗೆ? ಅಮ್ಮ ಯಾಕಮ್ಮ ಹೀಗ್ ಹಠ ಮಾಡ್ತಾ ಇದ್ದೀರಾ? ನೀವೇನ್ ಚಿಕ್ಕ ಮಗುನ, ಒಂದ್ ಸ್ವಲ್ಪ ನೀರ್ ಕುಡೀರಿ, ಸರಿ ಹೋಗುತ್ತೆ. ನೀರ್ ಹಾಕಿದ್ರೆ ಮೂಗಲ್ ಬಂದ್ಬಿಡುತ್ತೆ. ಜಿಲೇಬಿ ನನ್ ಬಂಗಾರು, ನನ್ ತಲೆ ಉಜ್ಜರು ಎತ್ತಿ ಹಿಡ್ಕೊಳ್ಳೆ ತಾಯಿ. ಅಂಜಲಿ ಮ್ಯಾಜಿಕ್ ಇಂದ ಪಿಶಾಚಿ ಅಜ್ಜಿ ಹೊಟ್ಟೆ ನೋವು ಕಮ್ಮಿ ಆಗ್ಲಿ ಅಂತ ಕೇಳಲ್ಲ. ಊದ್ಕೊಂಡು ತಿರುಗ್ತಾ ಇದೆಯಲ್ಲಪ್ಪ.
ಹೋಗುತ್ತಮ್ಮ, ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಕಳ್ಳಿ ಪಿಜಾಜಿ ಅಜ್ಜಿಗೋಸ್ಕರ ಮಾತಾಡ್ತಿದ್ದೀಯಾ? ಮತ್ತೆ ಅವತ್ತು ಪಿಜಾಜಿ ಅಜ್ಜಿ ನಿಂಗೆ ಫೇಸ್ ಪ್ಯಾಕ್ ಹಾಕೊಂಡು ಹೆದರ್ಸಿದಾಗ ನಿನ್ನ ಪಿಜಾಜಿ ಅಜ್ಜಿ ಮೇಲೆ ಕೋಪ ಬಂದಿತ್ತಲ್ವಾ? ಆದ್ರೆ ಈಗ ಅಜ್ಜಿ ನೋಡ್ರಿ, ಅಯ್ಯೋ ಪಾಪ ಅನ್ಸತ್ತೆ. ಮನೆಯವರಿಗಾರ ಕಷ್ಟ ಬಂದ್ರೆ ಹೆಲ್ಪ್ ಮಾಡೋದ್ ಬೇಡ್ವಾ? ನಾನು ಚಿಕ್ಕೋಡಿದ್ದಾಗ ಡಾಕ್ಟರ್ ಆಟಾಡ್ತಿದ್ದೆ, ಜೀವ ಇಲ್ಲದ ಡಾಲ್ಗೆ ಇಂಜೆಕ್ಷನ್ ಮಾತ್ರ ಎಲ್ಲ ಕೊಡ್ತಾ ಇದ್ದೆ. ಪಾಪ ಪಿಜ್ಜಾ ಅಜ್ಜಿ ಜೀವ ಇರೋರಲ್ವಾ, ಅವ್ರಿಗೆ ಮಾತ್ರ ಕೊಡೋರು ಬೇಡ್ವಾ? ಹೌದೌದು, ಸಾರಿ ಅಂಜಲಿ, ಯು ಆರ್ ರಿಯಲಿ ಗ್ರೇಟ್.